ಶುಭಾಶಯಗಳು. ಮತ್ತು ಆಜಾದಿ ಕಾ ಅಮೃತ್ ಮಹೋತ್ಸವ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ 75th ಇಯರ್ದು ನಿಮ್ಗೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಸೊ ಇಲ್ಲಿ ನಾವು ಎರಡೂ ಹಬ್ಬವನ್ನು ಹೇಗೆ ಆಚರಿಸಬಹುದು ಒಂದೇ ಒಟ್ಟಿಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಈ ವರ್ಷ ತಗೊಂಡಿರೋದು ಆಗಸ್ಟ್ 15 ಎನಿವೇ ನಾವು ಅವತ್ತು ಎಲ್ಲ ಮಾನ್ಯುಮೆಂಟ್ಸ್ ಇಂಡಿಯಾದಲ್ಲಿರುವಂಥ ಎಲ್ಲ ಹಳೆಯ ಕಟ್ಟಡಗಳನ್ನ ನಾವು ಬ್ಲ್ಯಾಕ್ ಕಲರ್ ಆದಂಥ ಆರೆಂಜ್ ವೈಟ್ ಗ್ರೀನ್ ಮೂರು ಕಲರ್ನ ಅವತ್ತು ಲೈಟಿಂದ ಅರೇಂಜ್ ಮಾಡಿದ್ವಿ. ಸೊ ನಾನು ಅವಾಗ ಅಂದ್ಕೊಂಡೆ ನಾನು ಇದೇ ಟಾಪಿಕನ್ನು ತಗೊಳ್ತೀನಿ. ಸೊ ಅದಕ್ಕೆ ನಾನು ಸೇವ್ ಅವರ್ ಹೆರಿಟೇಜ್ ಅಂತ ತಗೊಂಡೆ. ಸೊ ಯಾವಾಗಲೂ ನಾನು ತಗೊಂಡಾಗ ಇದು ಆಲ್ಸೊ ಫುಲ್ಲಿ ಆರ್ಟ್ ಬೇಸ್ಡ್ ಇರುತ್ತೆ ಥೀಮು. ಸೊ ಮತ್ತು ಮಕ್ಕಳಿಗೋಸ್ಕರ ಮಾಡ್ತೀನಿ, ಅವರು ನೆಕ್ಸ್ಟ್ ಜನ್ರೇಷನ್ ಅಲ್ವಾ. ಸೊ ಅದಕ್ಕೆ ಸೊ ನಾನು ಅದನ್ನು ಈಗ ಪೇಪರ್ ಸ್ಕಲ್ಪ್ಚರಲ್ಲಿ ತೋರಿಸೋಣ ಅಂತ. ನನಗೆ ಇಲ್ಲಿ ಯಾವುದೇ ಥರವಾದ ಪ್ಲಾಸ್ಟಿಕ್ ಆಗಲಿ ಥರ್ಮಾಕೋಲ್ ಆಗಲಿ ಯೂಸ್ ಮಾಡೋದಿದ್ದರಿಂದ ಸೊ ಅದಕ್ಕೆ ನಾನು ಇಲ್ಲಿ ಪೇಪರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದಂದರೆ ಎರಡನ್ನೂ ನಾವು ಥರ್ಮಾಕೋಲ್ನು ಮತ್ತು ಪ್ಲಾಸ್ಟಿಕ್ ಬಿಟ್ಬಿಟ್ಟು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಫೆಸ್ಟಿವಲ್ಲು ನ್ಯಾಷನಲ್ಲು ಮತ್ತು ರೀಜನಲ್ ಎರಡನ್ನೂ ತೋರಿಸೋಣ ಅಂತ ಮಾಡಿರೋದು. ನಾನಿಲ್ಲಿ ಆ್ಯನ್ಷಿಯಂಟ್ ಟೆಂಪಲನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಫಸ್ಟ್ ಆ್ಯನ್ಷಿಯಂಟ್ ಟೆಂಪಲ್ಗೆ ಬಂದಾಗ ನಿಮಗೆ ಸಿಗೋದು ಬೃಂದಾವನ, ತುಳಸಿ ವೃಂದಾವನ. ಸೊ ಅದಕ್ಕೆ ನಾನು ತುಳಸಿ ವೃಂದಾವನ ಮಾಡಿರೋದು. ಇದರಲ್ಲೂ ಕಾರ್ವಿಂಗು ತೋರಿಸಿದ್ದೀನಿ. ಮತ್ತು ಇದು ಗ್ರೇ ಕಲರ್ ಮತ್ತು ಬ್ಲ್ಯಾಕ್ ಪೇಪರ್ ಚಾರ್ಟ್ ಪೇಪರನ್ನು ಯೂಸ್ ಮಾಡಿರೋದು. ಇದು ಕೆಳಗಡೆ ರಂಗೋಲಿ ಕೂಡ ನೀವು ನೋಡ್ಬೋದು. ಸೊ ಆಮೇಲೆ ನೀವು ಯಾವುದೇ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಮುಂಚೆ ನಿಮಗೆ ವೆಂಕಟರಮಣ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಬಂದಾಗ ನಿಮಗೆ ಸಿಗೋದು ಹೊರಗಡೆ ಗರುಡ ವಾಹನ. ಸೊ ಗರುಡ ದೇವರು ಅಂತಲೂ ಹೇಳ್ತೀವಿ ನಾವಿಲ್ಲಿ. ಸೊ ಗರುಡ ವಾಹನವನ್ನು ನಾನು 3D ಎಫೆಕ್ಟ್ ತೋರಿಸೋಕ್ಕೆ ಕೆಲವೊಂದು ಕಡೆ ನಾನು ಜ್ಯುವೆಲರೀಸ್ ಎಲ್ಲ ಪೇಪರಿಂದ ಮಾಡಿದ್ದೀನಿ, ಕೆಲವೊಂದು ಕಡೆ ನಾನು ಕ್ಲೇಯರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಗ್ರೇ ಕಲರ್ ಪೇಪರ್ಸೇ ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಮತ್ತು ಕಲರ್ ಪೆನ್ಸಿಲು ಸ್ಕೆಚ್ ಪೆನ್ಸು ನಾನು ಯೂಸ್ ಮಾಡಿದ್ದು. ಸೊ ದೆನ್ ನಿಮ್ಗೆ ಆಮೇಲೆ ಸಿಗೋದು ದೀಪಸ್ತಂಭ. ದೀಪಸ್ತಂಭದಲ್ಲಿ ತುಂಬ ಥರದ ವಿಧಗಳಿವೆ. ಇಂಡಿಯಾದಲ್ಲಿ ಸ್ಪೆಷಲಿ ತುಂಬ ವೆರೈಟೀಸ್ ಇದೆ, ನೀವು ಹೊರಗಡೆ ಹೋದಾಗ ನೆಕ್ಸ್ಟ್ ಟೈಮಿಂದ ಅಬ್ಸರ್ವ್ ಮಾಡಿ. ಸೊ ಇದರಲ್ಲಿ ನಾನು ತೊಗೊಂಡಿರೋದು ಒನ್ ಟೈಪ್ ಮಾತ್ರನೇ, ಒಂದು ವಿಧ ಮಾತ್ರ. ಸೊ ನಿಮಗೆ ಸಿಗೋದು ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಸೊ ದಿಸ್ ಟೈಮ್ ನಾನು ಈ ಥರ ತೊಗೊಂಡೆ. ಮತ್ತು ಇದು ಮೇಲೆ ಕಾಣಸಿಗೋ ಪೇಂಟಿಂಗ್ ಕೂಡ ಗಣೇಶಂದು, ಯಾಕಂದರೆ ನಾವು ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ. ಸೊ ಇದು ಕೂಡ ಸ್ಕಲ್ಪ್ಚರ್ ಎಫೆಕ್ಟ್ ಬರಲಿ ಅಂತ ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಅಕ್ರಿಲಿಕ್ ಕಲರ್ ಯೂಸ್ ಮಾಡಿದ್ದು. ಆರ್ನಮೆಂಟಿಗೆಲ್ಲ ನಾನು ಗೋಲ್ಡನ್ ಕಲರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಗ್ಲಿಂಪ್ಸಸ್ ಆಫ್ ಇನ್ಕ್ರೆಡಿಯಬಲ್ ಇಂಡಿಯಾ ಅಂತ ನಾನು ಇಂಡಿಯಾದಲ್ಲಿ ಇರುವಂಥ ಸ್ವಲ್ಪ ಹೆರಿಟೇಜನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಗೊತ್ತಿಲ್ಲ ಇದು ಎಷ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಇಲ್ಲಿ ಗ್ರೇ ಕಲರ್ ಮತ್ತು ಕಪ್ಪು ಕಲರ್ ಎರಡು ತರಹದ ಕಲ್ಲನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇದು ಚಿಕ್ಕದಾದಂಥ ಒಂದು ಟೆಂಪಲ್ ಮಾಡೆಲ್ ಮಾಡಿದ್ದೀನಿ ಮಾದರಿ. ನೀವು ಮೊದಲು ಸ್ಟೆಪ್ಸನ್ನು ನೋಡ್ಬೋದು, ಅದರಲ್ಲಿ ಸ್ಮಾಲ್ ಕಾರ್ವಿಂಗ್ ಥರ ತೋರಿಸಿದ್ದೀನಿ. ಸೊ ನಂತರ ನಿಮಗೆ ಸಿಗೋದು ದೊಡ್ಡ ಬಾಗಿಲು ಮತ್ತು ಮೇನ್ ಬಾಗಿಲು ಅಂತಲೂ ಹೇಳ್ಬೋದು. ಅದಕ್ಕೆ ಗಂಟೆ ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಸಿಗೋದು ಎರಡು ನಿಮಗೆ ದೀಪಗಳು ಕಾಣಿಸ್ತಾ ಇದೆ. ನೀವು ಹೋದರೆ ಹಳೆ ಥರದ ದುಡಿಗಳಿಗೆ ಹೋದರೆ ನಿಮಗೆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಸಿಗೋದು ಒಂದು ಕಬ್ಬಿಣದ ಚೈನ್ ಕೂಡ ಇರುತ್ತೆ, ಕಬ್ಬಿಣದ ದೀಪಗಳು ಸಿಗುತ್ತೆ ಅಥವಾ ಕಲ್ಲಿನ ದೀಪಗಳು ಸಿಗುತ್ತೆ. ಸೊ ಅದಕ್ಕೆ ನಾನು ಎರಡು ಥರ ಇದು ಇರಲಿ ಅಂತ ಈ ಥರ ಮಾಡಿರೋದು. ಆಮೇಲೆ ನೆಕ್ಸ್ಟು ನಿಮಗೆ ವೆಂಕಟರಮಣ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ನಾನು ಕ್ಯಾನ್ವಸ್ ಯೂಸ್ ಮಾಡಿದ್ದೀನಿ, ಅದ್ರ ಮೇಲೆ ಅಕ್ರಿಲಿಕ್ ಕಲರು ಮತ್ತು ಆರ್ನಮೆಂಟ್ಸ್ ಎಲ್ಲ 3D ಎಫೆಕ್ಟ್ ಬರಲಿ ಅಂದ್ಬಿಟ್ಟು ಕ್ಲೇ ಯೂಸ್ ಮಾಡ್ಕೊಂಡಿರೋದು. ಅದಕ್ಕೆ ಅದ್ರ ಮೇಲೆ ಅಕ್ರಿಲಿಕ್ ಗೋಲ್ಡನ್ ಕಲರನ್ನು ಯೂಸ್ ಮಾಡಿದ್ದೀನಿ. ಮತ್ತು ವೆಂಕಟೇಶ್ವರನ 10 ಅವತಾರಗಳಾದಂಥ ಎಲ್ಲ ಅವತಾರಗಳನ್ನು ಇಲ್ಲಿ ಒಟ್ಟಿಗೆ ತೋರಿಸೋಣ ಅಂತ ದಶಾವತಾರಗಳನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಒಂದು ಚಿಕ್ಕದು ಟೆಂಪಲ್ ಎಫೆಕ್ಟ್ ಬರಲಿ ಅಂತ ಈ ಥರ ಮಾಡಿರೋದು. ಬ್ಲ್ಯಾಕ್ ಕಲರ್ ಮತ್ತು ಗ್ರೇ ಕಲರ್ ಕಲ್ಲ ಆಯ್ತಲ್ವಾ, ಸೊ ಈಗ ನಾವು ಬ್ರೌನ್ ಕಲರು ಕಲರ್ ಇವು ತೋರಿಸೋಣ ಅಂದ್ಬಿಟ್ಟು ಈ ಥರ ಯೂಸ್ ಮಾಡಿರೋದು. ಇಲ್ಲಿ ನಿಮಗೆ ನಾನು ಸೇವ್ ಅವರ್ ಹೆರಿಟೇಜ್ ಅಂತ, ಸೊ ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಭಾರತದ ಹೆರಿಟೇಜನ್ನು ಎಲ್ಲರೂ ಸೇವ್ ಮಾಡಿ
ಅಂತ ಒಂದು ಕಾರಣಕ್ಕೆ ನಾನು ಇಲ್ಲಿ ಕೇವ್ ಪೇಂಟಿಂಗ್ಸ್ ತೋರಿಸಿದ್ದೀನಿ, ಸೇವ್ ಅವರ್ ಕೇವ್ ಪೇಂಟಿಂಗ್ಸ್. ಯಾಕಂದ್ರೆ ನಿಮಗೆ ಮತ್ತೆ ಮತ್ತೆ ನೋಡಕ್ಕೆ ಸಿಗೋದು ಕಷ್ಟ. ಸೊ ನಿಮಗೆ ಟೈಮ್ ಏನಾದರೂ ಇದ್ರೆ ಪ್ಲೀಸ್ ವಿಸಿಟ್. ಓಕೆ, ಮಹಾರಾಷ್ಟ್ರದಲ್ಲಿದೆ ಇದು ಅಜಂತಾ ಕೇವ್ ಪೇಂಟಿಂಗು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಎರಡು ಪೇಂಟಿಂಗ್ ನಿಮಗೆ ಕಾಣಿಸುತ್ತೆ. ಒಂದು ನಾನು ಫಸ್ಟ್ ಅಂತ ತೋರಿಸ್ತಾ ಇರೋದು. ಇದರಲ್ಲಿ ಕೂಡ ನಾನು 40% ಎಲ್ಲ ಯೂಸ್ ಮಟೀರಿಯಲ್ಸೇ ಇದೆ ನನ್ನ ವರ್ಕಲ್ಲಿ. ಇದರಲ್ಲಿ ನಾನು ಎಲಿಫೆಂಟ್ ಅನ್ನ ತೋರಿಸಿದ್ದೆ. ಇದು ಪೇಂಟಿಂಗಿಗೆ ನೀವು ನೋಡಿದಾಗ ಕೇವ್ ಪೇಂಟಿಂಗ್ಸ್ ಎಲ್ಲ ಇರೋದು ಕಲ್ಲಿನ ಮೇಲಲ್ವಾ. ಸೊ ನಾನು ಯೂಸ್ ಮಾಡಿರೋದು ನಂದು ವಾಷಿಂಗ್ ಮಷಿನ್ ಬಾಕ್ಸು, ದಟ್ ಕಾಟನ್ ಬಾಕ್ಸ್ ಇರುತ್ತಲ್ವಾ, ಅದನ್ನೇ ನಾನು ಯೂಸ್ ಮಾಡಿದ್ದು. ಬಟ್ ಅದಕ್ಕೆ ನಿಮಗೆ ಪ್ಲೇನ್ ಆಗಿ ಮಾಡಿದಾಗ ಅದು ಎಫೆಕ್ಟ್ ಬರಲ್ಲ ಅಂದ್ಬಿಟ್ಟು, ನಾವು ಶಾಪಿಂಗ್ ಮಾಲ್ ಹೋದಾಗ ನಮಗೆ ಸಿಗೋವಂಥ ಪೇಪರ್ ಬ್ಯಾಗ್ಸನ್ನು ಮತ್ತು ಡಿಫ್ರೆಂಟ್ ಟೈಪ್ಸ್ ಕಲರ್ಸು ಶೇಡ್ಸು ಸಿಗುತ್ತಲ್ವೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಸ್ಕ್ವೇರ್ ಸ್ಕ್ವೇರ್ ಪೀಸಸ್ ಮಾಡಿ ಆಮೇಲೆ ಅದನ್ನು ಫೆವಿಕಾಲಲ್ಲಿ ಎದ್ದುಬಿಟ್ಟು ಅದಕ್ಕೆ ನಾನು ಪೇಸ್ಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಅದು ಕಲ್ಲಿನ ಎಫೆಕ್ಟ್ ಬರಲಿ ಅಂತ. ಯಾಕಂದರೆ ಇದು ಹೆರಿಟೇಜ್ ಇದೆ. ಸೊ ನಾನು ತುಂಬ ಜವಾಬ್ದಾರಿಯಿಂದ ಈ ಕೆಲಸ ಮಾಡಬೇಕು ಅನ್ನೋ ಕಾರಣದಿಂದ ಅದನ್ನು ಕಲ್ಲಿನ ಎಫೆಕ್ಟ್ ತೋರ್ಸೋಕ್ಕೆ ಅದನ್ನು ಪೇಸ್ಟ್ ಮಾಡಿ ಅದ್ರ ಮೇಲೆ ನಾನು ಸ್ಪಾಂಜ್ ಯೂಸ್ ಮಾಡಿಕೊಂಡು ಆ್ಯಕ್ಚುಲಿ ಕಲರ್ ಯೂಸ್ ಮಾಡಿದ್ದೀನಿ. ಸೊ ಇಫ್ ಯು ಸೀ ದಟ್ ಪೇಂಟಿಂಗ್ ಪ್ಲೀಸ್ ಟೆಲ್ ಮೀ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲಿ ರಾಂಗ್ ಇದ್ರು ಯು ಕ್ಯಾನ್ ಟೆಲ್ ಮೀ. ಓಕೆ, ಸೊ ಆಫ್ಟರ್ ದಟ್ ಇದು ಚಿಕ್ಕ ಪುಟ್ಟದಾದಂಥ ಗುಬ್ಬಚ್ಚಿ ತೋರಿಸಿದ್ದೀನಿ. ಯಾಕಂದರೆ ಈಗ ಎಲ್ಲ ಕಡೆ ಮೊಬೈಲ್ ಬಂದಾಗಿಂದ ಕಾಣಿಸ್ತಾನೇ ಇಲ್ಲ. ಸೊ ಮೇ ಬಿ ಮುಂದೆ ಹೋದಂಗೆ ಇದು ನಿಮಗೆ ಪೇಪರಲ್ಲೇ ಕಾಣಿಸ್ಬೇಕೇನೋ ಅನಿಸುತ್ತೆ. ಸೊ ಇದು ಕೂಡ ಇಲ್ಲಿ ನಾನು ನೀವೇನು ಇದು ಚಿಕ್ಕದು ನೋಡ್ತಾ ಇದ್ದೀರಾ ಕ್ಯಾಂಡಲ್ ಇಟ್ಟಿರೋದು, ಇದು ಕೂಡ ಮೊಬೈಲ್ ಬಾಕ್ಸು. ನೀವು ಹೊಸದಾಗಿ ಮೊಬೈಲ್ ತೊಗೊಂಡಾಗ ನಿಮಗೆ ಈ ಥರ ಬಾಕ್ಸಸ್ ಸಿಗುತ್ತೆ. ನಾನು ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಪುಟ್ಟದಾಗಿ ವಿಂಡೋ ಥರ. ಸೊ ಅದರಲ್ಲಿ ಕ್ಯಾಂಡಲ್ ನಾರ್ಮಲ್ ಕ್ಯಾಂಡಲ್ಲೇ ಇಟ್ಟಿರೋದು, ಬ್ಯಾಟ್ರಿ ಆಪರೇಟೆಡ್ ಕ್ಯಾಂಡಲ್ಸ್. ಸೊ ಆಮೇಲೆ ನಿಮಗೆ ಇನ್ನೊಂದು ಪೇಂಟಿಂಗ್ ತೋರಿಸ್ತೀನಿ. ಇದು ಬೋಧಿಸತ್ವ ಪದ್ಮಪಾಣಿ ಅಂತ ಹೇಳಿ, ಇದು ಕೂಡ ಅಜಂತದ್ದು ಒಂದು ಫೇಮಸ್ ಪೇಂಟಿಂಗು. ಸೊ ಅದನ್ನು ಇಲ್ಲಿ ತೋರಿಸಿದ್ದೀನಿ. ಇದು ಕೂಡ ನಂದು ಪಿಯಾನೋದು ಕಾಟನ್ ಬಾಕ್ಸು, ರೆಡ್ಡಿಂಗ್ ಬಾಕ್ಸ್ ಬರುತ್ತಲ್ವ ಅದೇ ಬಾಕ್ಸ್ ಮೇಲೆ ನಾನು ಇದನ್ನು ಪೇಂಟ್ ಮಾಡಿರೋದು ವಿತ್ ಯೂಸಿಂಗ್ ದ ಸ್ಪಾಂಜು. ಸೊ ಇದೆಲ್ಲ ನೋಡಿದ್ಮೇಲೆ ನಿಮಗೂ ನೋಡಬೇಕು ಅನಿಸುತ್ತಲ್ವಾ ಕೇವ್ ಪೇಂಟಿಂಗ್ಸು. ಸೊ ಪ್ಲೀಸ್ ವಿಸಿಟ್ ಆ್ಯಂಡ್ ಸೇವ್ ಅವರ್ ಪೇಂಟಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಆ್ಯನ್ಷಿಯಂಟ್ ಟೆಂಪಲ್ಗೆ ಹೋದಾಗ ಸಿಗೋದು ಚಿಕ್ಕದು ದೋರು. ಯಾಕೆ ಹೇಳಿ, ಯಾಕಂದರೆ ನಾವು ಮುಂಚೆಯಿಂದ ನಮಗೆ ಗೊತ್ತು ಡೋರ್ ಯಾಕೆ ಇರ್ತಾ ಇತ್ತು ಬಾಗ್ಲ ಯಾಕೆ ಅಂದರೆ ನಾವು ದೇವರ ಹತ್ರ ತಲೆ ಬಗ್ಸಿ ಹೋಗ್ಬೇಕು, ತಲೆ ಬಗ್ಸಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಇರ್ತಾ ಇತ್ತು. ಈಗಿನ ಟೆಂಪಲ್ಸ್ಗಳೆಲ್ಲ ತುಂಬ ಹೈಟ್ ಇರೋದ್ರಿಂದ ನಾವು ಸೀದಾ ಹೋಗ್ಬಿಡ್ತೀವಿ, ಇಲ್ಲಿ ಅದು ಚಾನ್ಸೇ ಇಲ್ಲ, ಬಡ್ಕೊಂಡೇ ಬಿಡ್ತೀವಿ ನಾವು. ಆ ಥರ ಹೋದರೆ ನಮ್ಮ ಹಣೆಗೆ ತಗ್ಲುತ್ತೆ. ಸೊ ದ್ಯಾಟ್ಸ್ ವೈ ನಾನು ಈ ಕಾನ್ಸೆಪ್ಟನ್ನು ತಗೊಂಡಿದ್ದೀನಿ. ಈ ಒಂದು ಹೊಸ್ತಿಲಲ್ಲಿ ಕೂಡ, ಹೊಸ್ತಿಲಲ್ಲಿ ನಾವು ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತೀವಿ, ಹೊಸ್ತಿಲಲ್ಲಿ ಕೂಡ ಆರ್ಟನ್ನು ತೋರಿಸೋಣ ಮತ್ತು ಕಾರ್ವಿಂಗ್ ತೋರಿಸೋಣ ಅಂದ್ಬಿಟ್ಟು ಅದರಲ್ಲಿ ನಾನು 3-4 ಪೇಪರ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತಟ್ ಪೇಂಟು ಮಾಡಿದ್ದೆ ಮತ್ತು ಕಾರ್ವಿಂಗು ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ನಿಮಗೆ ಸಿಗೋದು, ನೀವು ನಂದಿ ಟೆಂಪಲ್ ಈಶ್ವರ ಟೆಂಪಲ್ಗೆ ಹೋದಾಗ ಅಥವಾ ಈಶ್ವರ ಅಥವಾ ಶಿವ ಟೆಂಪಲ್ಗೆ ಹೋದಾಗ ನಿಮಗೆ ಫಸ್ಟಿಗೆ ಸಿಗೋದು ನಂದಿ. ಸೊ ಇದು ಕೂಡ ನ್ಯೂಸ್ ಪೇಪರಿಂದ ಮಾಡಿದ್ದೀನಿ, ಫುಲ್ಲಿ ನ್ಯೂಸ್ ಪೇಪರು. ಬಟ್ ನನಗೆ ಇದು ಮಾಡೋಕ್ಕೆ 2 ದಿನ ಹಿಡಿತು. ಸೊ ಯಾಕಂದರೆ ಇಟ್ಸ್ ಡಿಫಿಕಲ್ಟ್ ಅನಿಸ್ತು ಇದು ಒಂದೇ ನನಗೆ, ಬಿಕಾಸ್ ಇದು 3D ಎಫೆಕ್ಟು ಮತ್ತು 360 ಡಿಗ್ರಿ ಫುಲ್ ವೀಲ್ ತೋರಿಸ್ಬೇಕಾಗುತ್ತೆ ನನಗೆ ಇಲ್ಲಿ. ಸೊ ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟನ್ನೇ ನಾನು ಇಲ್ಲಿ ಟ್ರೈ ಮಾಡಿದ್ದೀನಿ. ಆಮೇಲೆ ನಿಮಗೆ ಸಿಗೋದು ಆಮೆ. ಸೊ ಈ ಆಮೆ ಕೂಡ ನಾನು ನಾರ್ಮಲ್ ನಿಮಗೆ ಸೀರೆ ಬಾಕ್ಸ್ ಅಥವಾ ಶರ್ಟ್ಸ್ ಬಾಕ್ಸಸ್ ಬರುತ್ತಲ್ಲ ಅದೇ ಬಾಕ್ಸಲ್ಲಿ ಮೇಲ್ಗಡೆ ಚಾರ್ಟ್ ಪೇಪರ್ ಯೂಸ್ ಮಾಡ್ಕೊಂಡು ಕ್ಲೇ ಯೂಸ್ ಮಾಡಿಕೊಂಡು ಕಾಪರ್ ಎಫೆಕ್ಟನ್ನು ಕೊಟ್ಟಿದ್ದೀನಿ. ಸೊ ಮತ್ತೆ ನೀವು ನೋಡ್ತಾ ಇರೋದು ನರಸಿಂಹದೇವಿ, ನರಸಿಂಹ ಮತ್ತು ಲಕ್ಷ್ಮೀ ಗಣಪತಿದೇವಿ. ಸೊ ಇದು ಕೂಡ ನನ್ನ ಅಕ್ರಿಲಿಕ್ ಪೇಂಟಿಂಗು, ನಾನು ಕ್ಯಾನ್ವಸ್ ಮೇಲೆ ಮಾಡಿರುವಂಥದ್ದು. ಇದರಲ್ಲೂ ನಾನು ಸ್ವಲ್ಪ 3D ಎಫೆಕ್ಟ್ ಕೊಡೋಕ್ಕೆ ಕ್ಲೇ ಯೂಸ್ ಮಾಡಿರೋದು. ಹೇಗಿತ್ತು ಅಂದರೆ ಗುರುಗಳು ಶಿಷ್ಯರಿಗೆ ತಾವೇ ಹೇಳ್ಕೊಡ್ತಾ ಇದ್ವಿ ಎಲ್ಲನೂ. ಸೊ ಅವಾಗ ಅದು ವಿದ್ಯೆ ಲಿಮಿಟೆಡ್ ಆಗಿತ್ತು, ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಶಿಷ್ಯರಿಗೆ, ಬೇರೆಯವರಿಗೆ ಸ್ಪ್ರೆಡ್ ಆಗ್ತಾ ಇರಲಿಲ್ಲ ಅಂತ ವಿದ್ಯೆ. ಸೊ ಆಮೇಲಿಂದ ಅವರು ತಾಳೆಗರಿ ಮತ್ತು ಇದರಿಂದ ತಾಮ್ರದ್ದು ಪತ್ರ ಅದ್ರ ಮೇಲೆ ಬರೆಯೋಕ್ಕೆ ಶುರು ಮಾಡಿದ್ರು. ಸೊ
ಸೊ ನಾನು ಅದಕ್ಕೆ ಮ್ಯಾನುಸ್ಕ್ರಿಪ್ಟ್ಸ್ ಅನ್ನು ಸೇವ್ ಮಾಡಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್ ಅಲ್ಲಿ ನಿಮಗೆ ತುಂಬ 70% ಲಿಪಿ ಬರೋದು ಸಂಸ್ಕೃತದಲ್ಲಿ, ಇನ್ನು ಉಳಿದಿರೋ 30% ದೇವನಾಗರಿ, ಲಂಡನಾಗರಿ ಮತ್ತು ತೆಲುಗು ಮತ್ತು ಅದರ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಕೂಡ ಈಗ ಡಿಜಿಟಲೈಸ್ ಮಾಡಿದ್ದಾರೆ, ಇವು ನಿಮ್ಗೆ ಬೇಕಾದ್ರೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ನೀವು ನೋಡ್ಕೋಬೋದು, ಇನ್ಫಾರ್ಮೇಷನ್ ತೊಗೋಬೋದು. ಆಮೇಲೆ ನೆಕ್ಸ್ಟ್ ಸಿಗೋ ಪೇಂಟಿಂಗು ಸರಸ್ವತಿದು, ಇದು ನಾನು ಮಾಡಿರೋ ಪೇಂಟಿಂಗ್, ಇದರಲ್ಲೂ ಅಕ್ರಿಲಿಕ್ ಕಲರ್ ಯೂಸ್ ಮಾಡಿದ್ದೀನಿ ಮತ್ತು ಕ್ಲೇ. ಮತ್ತು ಇಲ್ಲಿ ಇರ್ತ ವೀಣೆ ಮತ್ತು ಆರ್ನಮೆಂಟ್ಸಿಗೆಲ್ಲ 3D ಎಫೆಕ್ಟ್ ಕೊಡೋಕ್ಕೆ ಸೇಮ್ ಕಾರ್ಡ್ಬೋರ್ಡ್ ಯೂಸ್ ಮಾಡಿ ಅದ್ರ ಮೇಲೆ ನಾನು ಕ್ಲೇ ಯೂಸ್ ಮಾಡಿ. ಆಮೇಲೆ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆ, ಸ್ಟೆಪ್ಸ್ ಕೂಡ ನಾವು ಮೆಟ್ಲು ಅಂತ ಹೇಳ್ತೀವಿ. ಇದರಲ್ಲಿ ನಾನು ಕಾರ್ವಿಂಗು ಮತ್ತು ಪೇಂಟಿಂಗು ಎರಡನ್ನೂ ತೋರಿಸಿದ್ದೀನಿ. ಇಲ್ಲಿ ಸ್ವಲ್ಪ ದಪ್ಪ ತರವಾದಂಥ ನಾನು ಶೀಟನ್ನು ಯೂಸ್ ಮಾಡಿಕೊಂಡಿದ್ದೀನಿ. ಆಮೇಲೆ ಯಾವಾಗಲೂ ನೀವು ಹೋದಾಗ ನೆಕ್ಸ್ಟ್ ಟೈಮಿಂದ ಅಬ್ಸರ್ವ್ ಮಾಡಿ, ಎರಡು ಮೆಟ್ಲ್ ಕೆಳಗೆ ಅಕ್ಕಪಕ್ಕ ಎರಡು ಎಲಿಫೆಂಟ್ಸ್ ಇರುತ್ತೆ, ಆನೆಗಳಿರುತ್ತೆ, ಆನೆಗಳ ಸ್ಕಲ್ಚರ್ ಇರುತ್ತೆ ಅಂದ್ಬಿಟ್ಟು ಇದು ಎರಡು ಆನೆಗಳನ್ನ 3D ಎಫೆಕ್ಟ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ವಿತ್ ಪೇಪರ್ ಓನ್ಲಿ, ಫುಲ್ಲಿ 100% ಪೇಪರ್. ಆಮೇಲೆ ದೀಪಗಳು ಕಾಣಿಸ್ತಾ ಇದೆ ಅಲ್ವಾ, ಇದು ಹ್ಯಾಂಗ್ ಮಾಡಿರೋದು ತೂಗುದಿ. ಸೊ ಇದು ಕೂಡ ಆನ್ಷಿಯಂಟ್ ಟೆಂಪಲಲ್ಲಿ ಹಳೆ ದೀಪಗಳ ಎಫೆಕ್ಟ್ ಕೊಡೋಕ್ಕೆ ಈ ಥರ ದೀಪಗಳನ್ನು ಮಾಡಿದ್ದು. ನೆಕ್ಸ್ಟು ಇಲ್ಲಿ ನಿಮಗೆ ಲೋಟಸ್ ಕಮಲದಲ್ಲಿ ಕಾರ್ವಿಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಒಂದರೊಳಗಡೆ ಒಂದು ಆ ಥರ ಕಮಲದ ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು ಎರಡು ಫುಟ್ ಪೇಪರ್ ಶೇಡ್ ಕೊಡೋಕ್ಕೆ ಯೂಸ್ ಮಾಡಿಕೊಂಡು ನಾನು ಕೆತ್ತನೆ ಥರ ಮಾಡಿ ಕೆಳಗಡೆ ಚೈನ್ ಹಾಕಿ ಕೆಳಗಡೆ ಗಂಟೆ ಹಾಕಿದ್ದೀನಿ. ಗಂಟೆ ಇರಲ ಟೆಂಪಲ್ ಯಾವುದೂ ಇಲ್ಲ, ಸೊ ಅದಕ್ಕೆ ಗಂಟೆನೂ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾನು ಮಾಡಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಈಶ್ವರ ಮತ್ತು ಪಾರ್ವತಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಕೂಡ ನಾನು ಯೂಸ್ ಮಾಡಿರೋದು ನಾರ್ಮಲ್ ಚಾರ್ಟ್ ಪೇಪರ್ ಮೇಲೆ ನಾನು ಪೆನ್ಸಿಲ್ಲು ಸ್ಕೆಚ್ ಪೆನ್ನು ಆ ಥರ ಯೂಸ್ ಮಾಡಿದ್ದೀನಿ ಶೇಡಿಂಗು. ದೆನ್ ಆಮೇಲೆ ಕ್ಲೇ ಯೂಸ್ ಮಾಡ್ಕೊಂಡಿದ್ದೀನಿ ಆಭರಣಕ್ಕೋಸ್ಕರ. ಆಮೇಲೆ ಎಕ್ಸ್ಟ್ರಾ ಏನಿದೆ ಅದು ಎಫೆಕ್ಟ್ ಜಾಸ್ತಿ ಎಫೆಕ್ಟ್ ಕಾಣಿಸೋಕ್ಕೆ ಸಮ್ ಪಾರ್ಟ್ಸ್ ನಾನು ಕಾರ್ ಮಾಡ್ಕೊಂಡು ಬಂದಿದ್ದೀನಿ. ಬ್ಯಾಕ್ಡ್ರಾಪಲ್ಲಿ ಏನು ಸ್ಕಲ್ಚರ್ ಎಫೆಕ್ಟ್ ಕಾಣಿಸ್ತಾ ಇದೆ, ಇದು ನಿಮಗೆ ನಾರ್ಮಲ್ TV ಬಾಕ್ಸ್ ಅಥವಾ ಲ್ಯಾಪ್ಟಾಪ್ ಬಾಕ್ಸಸ್ ಸಿಕ್ಕರೆ ಅದು ಒಳಗಡೆ ಇದನ್ನು ಹಾಕಿರ್ತಾರೆ, ಅದನ್ನೇ ನಾನು ಕಟ್ ಮಾಡಿಕೊಂಡು ಸ್ಕಲ್ಪ್ಚರ್ ಎಫೆಕ್ಟ್ ಕೊಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಫ್ ಯು ಸೀ ನೀವು ಗಣೇಶನ್ ನೋಡಿದ್ರು ಕೂಡ ಗಣೇಶನದು ಕೈ ಕಾಲು ಮತ್ತು ಮೋದಕದ್ದು ಎಲ್ಲ ಕೂಡ 3D ಎಫೆಕ್ಟ್ ಬರೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಈವನ್ ಕಾರ್ತಿಕೇಯ ಕೂಡ ದ್ಯಾಟ್ ಈಸ್ ಆಲ್ಸೋ ಅದು ಕೂಡ ಪೇಪರಿಂದನೇ ಮಾಡಿರೋದು. ಆಮೇಲೆ ಇದು ನಂದು ಪುಟ್ಟ ಗಣೇಶ ಇಡಗುಂಜಿ ಗಣೇಶ, ಎವ್ರಿ ಇಯರ್ ನಾನು ತುಂಬ ಇಷ್ಟ ನನಗೆ ಇದು, ಸೊ ಎವ್ರಿ ಇಯರ್ ನಾನು ಇದೇ ಗಣೇಶನೇ ಇಡೋದು. ನೀವು ಇದು ಕೂಡ ವಿಸಿಟ್ ಮಾಡಿ, ಮಂಗಳೂರು ಹತ್ರ ಇದೆ ಇಡಗುಂಜಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಆಮೇಲೆ ಇಲ್ಲಿ ಕಾರ್ಮಿಕ ಎಲ್ಲ ಕಾಣಿಸ್ತಾ ಇದೆಯಲ್ಲ ಪಿಲ್ಲರು, ಇದು ಕೂಡ ಪೇಪರ್ ಕಟ್ಟಿಂಗ್ ಅಷ್ಟೇ, ನಾರ್ಮಲ್ ಪೇಪರ್ಸನ್ನೇ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ನಾನು ಡ್ರಾಯಿಂಗ್. ಫ್ಲವರ್ ಎಫೆಕ್ಟ್ ನರ್ಸಿಂಹ ಪೇಂಟಿಂಗು, ಇದನ್ನು ನಾನು ಕ್ಯಾನ್ವಸ್ ಮೇಲೆ ಮಾಡಿದ್ದೀನಿ, ಇಲ್ಲಿಗೂ ನಾನು ಅಕ್ರಿಲಿಕ್ ಕಲರನ್ನು ಬಳಸ್ಕೊಂಡಿದ್ದೀನಿ. ಓಕೆ, ಏನನ್ನಿಸ್ತು ನೀವು ಹೇಳಿ ನನಗೆ. ಸೊ ಏನಾದರೂ ತಪ್ಪುಗಳಿದ್ರೂ ಕೂಡ ಹೇಳಿ, ಎನಿಥಿಂಗ್ ವಾಟ್ ಎವರ್ ನಿಮ್ಗೆ ಏನು ಅಭಿಪ್ರಾಯಗಳಿದೆ ತಿಳಿಸಿ.
ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಅವಾಯ್ಡ್ ಯೂಸಿಂಗ್ ಥರ್ಮೋಕಾಲ್ ಆ್ಯಂಡ್ ಪ್ಲಾಸ್ಟಿಕ್. ಥ್ಯಾಂಕ್ ಯು ಸರ್.